Welcome, my dear students. Now we are going to start differential calculus in which logarithmic differentiation. You already matrices, determinants, inverse trigonometric functions, continuity, but the differential calculus already some more problems in the discuss maadi iga now logarithmic differentiation ge entry kottideve. ಇದೆಲ್ಲೂ ಕಾನ್ಸೆಪ್ಟನ್ನು ನಾನು ಜಿ ಎಚ್ ಮ್ಯಾಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ. ಓಕೆ, ನಿಮಗೆ ವಾಟ್ಸಪ್ಗೆ ಕೆಲವು ದಿನ ಮಾತ್ರ ಇರುತ್ತೆ, ಅದು ಮತ್ತೆ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ನಾವು ಕಳಿಸಿರ್ತಕ್ಕಂಥ ಏನು ಕಾನ್ಸೆಪ್ಟ್ ಇದೆ ಅದು ನಿಮ್ಮ ವಾಟ್ಸಪ್ಗೆ ಬರದೇ ಇರತಕ್ಕಂಥ ನೆಟ್ಟು ಅಥವಾ ಇಂಟರ್ನೆಟ್ಟು ಅಥವಾ ನಿಮ್ಮ ಮೊಬೈಲ್ ಸಪೋರ್ಟ್ ಮಾಡದಲ್ಲೇ ಇರಬಹುದು ಅಂತೇಳಿ ನಾವು ಜಿ ಎಚ್ ಮ್ಯಾಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರ್ತೇನೆ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಸ್ಟೂಡೆಂಟ್ಸು ಜಿ ಎಚ್ ಮ್ಯಾಸ್ ಯೂಟ್ಯೂಬ್ ಹೋದರೆ ಫ್ರೀಯಾಗಿ ಉಚಿತವಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಬೋದು. ಫಸ್ಟ್ ಪಿ ಸಿ ಮ್ಯಾಥಮೆಟಿಕ್ಸು, ಸೆಕೆಂಡ್ ಪಿ ಸಿ ಮ್ಯಾಥಮೆಟಿಕ್ಸು ಚಾಪ್ಟರ್ ವೈಸ್ ನಾವು ಜಿ ಎಚ್ ಮ್ಯಾಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ. ಕೊರೋನಾದಿಂದ ಇಂಟರ್ನೆಟ್ಟಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಮೊಬೈಲಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ, ಇರ್ತಕ್ಕಂಥ ಯಾರು ಮೊಬೈಲು ಮತ್ತು ಇಂಟರ್ನೆಟ್ ಇರ್ತಕ್ಕಂಥವ್ರು ಇಲ್ಲದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೊವೈಡ್ ಮಾಡಿ, ಓಕೆ, ಒಂದು ಅರ್ಧ ಗಂಟೆ ನೋಟ್ಸ್ ಮಾಡ್ಕೊತಾರೆ. ಓಕೆ, ಅದು ನಿಮ್ಗೆ ಕ್ರೆಡಿಟ್. ಯಾರಾದರೂ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಓದ್ತಾ ಇದ್ದರೆ ಅವರು ಸ್ಟೂಡೆಂಟ್ಸು ಕೇಳಬೇಕು. ಓಕೆ, ಒಂದು 10 ನಿಮಿಷ 20 ನಿಮಿಷ ಮೊಬೈಲ್ ಕೊಡಿ, ನಾವು ನೋಟ್ಸ್ ರೆಕಾರ್ಡ್ ಮಾಡ್ಕೊತೀವಿ ಅಂದರೆ ಯಾರೂ ಇಲ್ಲ ಅನ್ನಲ್ಲ. ಓಕೆ, ರಿಮೋಟ್ ಏರಿಯಾ ಹಳ್ಳಿ ಕಡೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ನೆಟ್ ಇಂಟರ್ನೆಟ್ಟು ಬರದೇ ಇರತಕ್ಕಂಥ ಚಾನ್ಸಸ್ ಇರುತ್ತೆ. ಕಾಸ್ಟ್ಲಿ ಮೊಬೈಲ್ ತಗೊಳಕ್ಕೆ ಶಕ್ತಿ ಇರಬೇಕಲ್ಲ, ಅದಕ್ಕೋಸ್ಕರ ಇರತಕ್ಕಂಥವ್ರು ಅಂಥ ವಿದ್ಯಾರ್ಥಿಗಳಿಗೆ ಪ್ರೊವೈಡ್ ಮಾಡಿ ಹೆಲ್ಪ್ ಮಾಡಿ. ಓಕೆ, ಅದೇ ಥರ ಈಗ ನಾವು ಈ ಕೊರೋನಾಯಿಂದ ಯಾವುದೇ ಕಾರಣಕ್ಕೂ ನಮ್ಮನ್ನು ಪಾಸ್ ಮಾಡಿಬಿಡ್ತಾರೆ, ಪ್ರಮೋಟ್ ಮಾಡಿಬಿಡ್ತಾರೆ, ಓಕೆ, ಸಿಲೆಬಸ್ ಕಡಿಮೆ ಮಾಡ್ತಾರೆ, ಈ ಥರ ಮೈಂಡು ನೆಗೆಟಿವ್ ಥಿಂಗ್ಸ್ ಬರಬಾರ್ದು. ಏಕೆಂದರೆ ನೀವು ಇದನ್ನು ಯುಟಿಲೈಸ್ ಮಾಡ್ಕೊಬೇಕು. ಕೊರೋನಾ ಟೈಮಲ್ಲಿ ಫ್ರೀ ಇದೀವಲ್ವಾ, ಓ ಎಲ್ಲ ವಾಟ್ಸಪ್ಪಲ್ಲಿ ಮತ್ತು ಯೂಟ್ಯೂಬಲ್ಲಿ ಜಿ ಎಚ್ ಮ್ಯಾಸ್ ಯೂಟ್ಯೂಬಲ್ಲಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಚಾಪ್ಟರ್ ಇರುತ್ತೆ, ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಓದೋಣ, ಎಲ್ಲನೂ ಓದೋಣ, ಡೀಪಾಗಿ ಓದೋಣ, ಎಲ್ಲನೂ ಓದಿದಾಗ ಮುಂದೆ ನೀವು ಬಿ ಎಸ್ ಸಿಗೆ ಹೋದಾಗ ಅಥವಾ ಬಿ ಇಗೆ ಹೋದಾಗ ಯಾವುದೇ ಕಷ್ಟ ಆಗಲ್ಲ. ಇಲ್ಲಿ ನೀನೇ ಸಾಕು ಬರೀ ಮಾರ್ಕ್ಸ್ಗೋಸ್ಕರ ಓದೋಣ, ಯಾವತ್ತೂ ಅಷ್ಟೇ ಮಾರ್ಕ್ಸ್ಗೋಸ್ಕರ ಓದೋಕೆ ಹೋಗಬಾರ್ದು. ಸಬ್ಜೆಕ್ಟನ್ನು ಕಮಾಂಡ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮುಂದೆ ಹೈಯರ್ ಸ್ಟಡಿಗೆ ಹೋದಾಗ ಈಸಿ ಆಗುತ್ತೆ. ಈಗ ನಾವು ಯಾವಾಗ ಡಿಸ್ಕಸ್ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್. ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಇಲ್ಲಿ ಏನಾಗುತ್ತೆ, ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದು 10 ನಿಮಿಷ 12 ನಿಮಿಷ ಆದರೆ ಮಾತ್ರ ವಾಟ್ಸಪ್ಗೆ ಸಪೋರ್ಟ್ ಕಾಣುತ್ತೆ. 15 ನಿಮಿಷ 16 ನಿಮಿಷ ಆದಮೇಲೆ ಆ ಸಪೋರ್ಟೇ ಕಾಣಲ್ಲ. ಒಂದು ಪ್ರಾಬ್ಲಮ್ಗೋಸ್ಕರ ಒಂದು ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು ಪ್ರಾಬ್ಲಮ್ಗೋಸ್ಕರ ನಿಮ್ಗೆ ವಾಟ್ಸಪ್ ಹಾಕಬೇಕು. ಒಂದು 20 ನಿಮಿಷ 30 ನಿಮಿಷ ನಾವು ಪಾಠ ಮಾಡಿ ನಾನು ಅದನ್ನು 15 ನಿಮಿಷ 15 ನಿಮಿಷ ಮಾಡಿ ನಿಮಗೆ ವಾಟ್ಸಪ್ಪಿಗೆ ಸೆಂಡ್ ಮಾಡ್ತೇನೆ. ಓಕೆ, ಸಪೋರ್ಟ್ ತಾಣಲ್ಲ. 20 ನಿಮಿಷ ಆಗ್ತೀವಿ, 18 ನಿಮಿಷ ಆದರೂ ನಿಮ್ಮ ವಾಟ್ಸಪ್ಪಿಗೆ ಸಪೋರ್ಟ್ ತಾಣಲ್ಲ. ಅದಕ್ಕೋಸ್ಕರ ನಾವೊಂದು ಅರ್ಧ ಗಂಟೆ ಪಾಠ ಮಾಡಿ ಅಥವಾ ಒಂದು 30 ನಿಮಿಷ ಪಾಠ ಮಾಡಿ ಅದನ್ನು 10 ನಿಮಿಷ ಅಂತ ಮಾಡಿ ನಿಮಗೆ ವಾಟ್ಸಪ್ಗೆ ಹಾಕ್ತೀವಿ. ಅದಾಗಬಾರ್ದು, ಕಂಟಿನ್ಯೂಟಿ ಬೇಕು ಅಂದರೆ ನೀವು ಜಿ ಎಚ್ ಮ್ಯಾಸ್ ಯೂಟ್ಯೂಬ್ ಹೋದರೆ ಅರ್ಧ ಗಂಟೆ ಅಥವಾ 20 ನಿಮಿಷ ಆಗಲಿ 30 ನಿಮಿಷ ಆಗಲಿ ಸಪೋರ್ಟ್ ತಾಣುತ್ತೆ, ಟ್ರೈ ಮಾಡಿ. ಓಕೆ, ಓಕೆ, ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್. ಏನು ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಅಂದರೆ, ಇಲ್ಲಿ ನಾವು ವಿನೋದ ನೋಡಿ, ಇಫ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ 6, ಫೈಂಡ್ ಡಿ ವೈ ಓವರ್ ಡಿ ಎಕ್ಸ್. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ಅಂದರೆ ವೈ ಈಸ್ ಅ ಫಂಕ್ಷನ್ ಆಫ್ ಎಕ್ಸ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು 6 × x⁻⁶ - 1, 6 × x⁻⁵. ವಿ ನೋ ದಟ್ ಡೆರಿವೇಟಿವ್ ಆಫ್ ಎಕ್ಸ್ ಪವರ್ ಎನ್ ಈಸ್ ಈಕ್ವಲ್ ಟು n × x⁻⁶. ಈ ಫಾರ್ಮುಲಾ ಯೂಸ್ ಮಾಡಿ ಈ ಫಂಕ್ಷನ್ಸ್ಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಏನು ವೈ ಈಸ್ ದ ನೇಮ್ ಆಫ್ ದಿ ಫಂಕ್ಷನ್, ವೈ ಎ ತೊಗೊಬೇಕು ಅಂತ ರೂಲ್ಸ್ ಏನಿಲ್ಲ. ವೈ ಯು ವಿ ಏನು ಬೇಕಾದ್ರೂ ತಗೊಳ್ಳಿ, ಝಡ್ ಏನು ಬೇಕಾದ್ರೂ ಕೊಡ್ಬೋದು. ದಿಸ್ ಇಸ್ ದ ನೇಮ್ ಆಫ್ ದಿ ಫಂಕ್ಷನ್, ದಿಸ್ ಇಸ್ ದ ಫಂಕ್ಷನ್ ಆಫ್ ಎಕ್ಸ್, ದಿಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್, ವೇರ್ ಎನ್ ಈಸ್ ಎನಿ ಕಾನ್ಸ್ಟೆಂಟ್. p/q ಫಾರ್ಮುಲ ಇರ್ಬೋದು, −1/2 ಇರ್ಬೋದು, 3/2 ಇರ್ಬೋದು. ಓಕೆ, ಅವಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಪವರ್, ದಿಸ್ ಇಸ್ ಪವರ್, ಇಂಡೆಕ್ಸ್ ಎಕ್ಸ್ಪೊನೆಂಟ್ ಇಸ್ ಕಾನ್ಸ್ಟೆಂಟ್, ಬೇಸ್ ಎಕ್ಸ್ ವೇರಿಯಬಲ್. ಈ ಥರ ಇದ್ದಾಗ ನಾವು ಪವರ್ ಕಾನ್ಸ್ಟೆಂಟು, ಬೇಸ್ ಎಕ್ಸ್ ಇದ್ದಾಗ ನಾವು x⁻⁴ ಫಾರ್ಮುಲಾ ಯೂಸ್ ಮಾಡ್ತೀವಿ. ಈಗ ಇಲ್ಲಿ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಏನು ಚೇಂಜಸ್ ಇರುತ್ತೆ, ಯಾಕೆ ನಾವು ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಅಂತ ಕರಿತೀವಿ. ಸಿ, ಇಫ್ ವೈ ಈಸ್ ಈಕ್ವಲ್ ಟು f(x)g(x). ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇದರಲ್ಲಿ ಪವರ್ ಯಾವುದು ಅಂದರೆ g(x), ಬೇಸ್ ಯಾವುದು ಅಂದರೆ f(x). ಪವರು ಮತ್ತು ಬೇಸ್ ಎರಡೂ ಇನ್ ಟರ್ಮ್ಸ್ ಆಫ್ x ಆಗಿದ್ದರೆ, ವೇರಿಯಬಲ್ಸ್ ಆಗಿದ್ದರೆ,
ನಾವು ಲಾಗರಿಥಮಿಕ್ ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕು. ಲಾಗ್ ಫಾರ್ಮುಲಾ ಯೂಸ್ ಮಾಡಿದಲೇ ನಾವು ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಪವರು ಮತ್ತು ಫಂಕ್ಷನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೋಡಿ, ಇದು ಪವರು, ಇದು ಬೇಸು. ಇಲ್ಲಿ ಲಾಗ್ ಕಾನ್ಸೆಪ್ಟ್ ಬೇಕಾ ಸರ್? ಅವಶ್ಯಕತೆ ಇಲ್ಲ. ಲಾಗ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದಾ ಸರ್? ಮಾಡ್ಬೋದು. ಇದೇ ಆನ್ಸರ್ ಬರುತ್ತಾ ಸರ್? 100%. ಓಕೆ, ಆದರೆ ಇಲ್ಲಿ ಪವರು ಮತ್ತು ಬೇಸ್ ಎರಡೂ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿರೋದ್ರಿಂದ ಲಾಗ್ ಯೂಸ್ ಮಾಡ್ಕೊಂಡೇ ಮಾಡಬೇಕು ಅನ್ನೋದು ನಿಮ್ಮ ಮೈಂಡಿಗೆ ಬರಬೇಕು. ಓಕೆ, ಈಗ ನಾವು ಒಂದು ಪ್ರಾಬ್ಲಮನ್ನು ತಗೊಂಡು ಡಿಸ್ಕಸ್ ಮಾಡ್ತೀನಿ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದರಲ್ಲಿ ಪವರ್ ಯಾವುದು? ಜಿ ಆಫ್ ಎಕ್ಸ್. ಬೇಸ್ ಯಾವುದು? ಎಫ್ ಆಫ್ ಎಕ್ಸ್. ಪವರು ಮತ್ತು ಬೇಸ್ ಎರಡೂ ಏನಾಗಿದೆ? ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿದೆ. ಅದಕ್ಕೋಸ್ಕರ ಲಾಗ್ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಅಂತ ಕರಿತೀವಿ. ಈಗ ಒಂದು ಪ್ರಾಬ್ಲಮನ್ನು ತಗೊಂತೇನೆ. ಇಫ್ ವೈ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎಕ್ಸ್. ಒಂದು 50 ಪ್ರಾಬ್ಲಮ್ಸ್ ಇನ್ ಮಾಡ್ಬೋದು. 50 ಎಷ್ಟು ಬೇಕಾದ್ರೂ ಪ್ರಾಬ್ಲಮ್ಸ್ ಮಾಡ್ಬೋದು. ಇಲ್ಲಿ ಎಕ್ಸ್ ತಗೊಂಡಿದ್ಯಾ, ಇಲ್ಲಿ ಎಕ್ಸ್ ಜಾಗದ ಸೈನ್ ಎಕ್ಸ್ ತಗೋ, ಕಾಸ್ ಎಕ್ಸ್ ತಗೋ, ಟ್ಯಾನ್ ಎಕ್ಸ್ ತಗೋ, ಸೀಕೆಂಟ್ ಎಕ್ಸ್ ತಗೋ, ಎಕ್ಸ್ ಸ್ಕ್ವೇರ್ ತಗೋ, ಎಕ್ಸ್ ಕ್ಯೂಬ್ ತಗೋ, ಎಕ್ಸ್ ಟು ಪವರ್ ಆಫ್ 4 ತಗೋ, ಏನು ಬೇಕಾದ್ರೂ ಪ್ರಾಬ್ಲಮ್ಸ್ ತಗೊಂಡು ಮಾಡು. ಓಕೆ, ಬೇಸ್ ಸೈನ್ ಎಕ್ಸ್ ಇದೆ, ಸೈನ್ ಎಕ್ಸ್ ಇರಬೇಕು ಅಂತ ಇಲ್ಲ. ಇಲ್ಲಿ ಬೇಕಾದ್ರೆ ಇಲ್ಲಿ ಎಕ್ಸ್ ಫಿಕ್ಸ್ ಮಾಡ್ಕೊ. ಸೈನ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್, ಸೀಕೆಂಟ್ ಎಕ್ಸ್, ಕೋಸಿಕೆಂಟ್ ಎಕ್ಸ್, ಕಾಟ್ ಎಕ್ಸ್, ಸೈನ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಎಕ್ಸ್, ಸೀಕೆಂಟ್ ಇನ್ವರ್ಸ್ ಎಕ್ಸ್, ಕೋಸಿಕೆಂಟ್ ಇನ್ವರ್ಸ್ ಎಕ್ಸ್. ಎಷ್ಟೊಂದು ಪ್ರಾಬ್ಲಮ್ ಮಾಡ್ಬೋದು. ಅಷ್ಟು ಪ್ರಾಬ್ಲಮ್ಗೆ ನಾನು ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಇದೊಂದಕ್ಕೆ ನಾನೇನು ಎಕ್ಸ್ಪ್ಲೈನ್ ಮಾಡ್ತೀನಿ, ನಾನು ಹೇಳಿರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸ್ ನೀನು ಮಾಡು, ಆನ್ಸರ್ ಬರುತ್ತೆ. ನಿನಗೆ ಕ್ವಶನ್ಸ್ ಕೇಳೋದು ಫೈಂಡ್ ಡಿ ವೈ ಓವರ್ ಡಿ ಎಕ್ಸ್ ಅಂತಲೇ. ಓಕೆ, ನಿನಗಲ್ಲಿ ಲಾಗ್ ಯೂಸ್ ಮಾಡ್ಕೊಂಡು ಮಾಡು, ಲಾಗ್ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಅಂತ ಕ್ವಶನಲ್ಲಿರಲ್ಲ, ಡಿಫೈನ್ ಡಿ ವೈ ಓವರ್ ಡಿ ಎಕ್ಸ್ ಅಂತಲೇ ಕೇಳೋದು. ನಿನ್ನ ಮೈಂಡಲ್ಲಿರಲಿ ಪವರು ಮತ್ತು ಬೇಸ್ ಎರಡು ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿರೋದ್ರಿಂದ ನಾವು ಲಾಗ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕು ಅನ್ನೋದು ನಿಮ್ಮ ಮೈಂಡಿಗೆ ಬರಬೇಕು. ಸಿ, ಈಗ ಪವರು ಮತ್ತು ಬೇಸ್ ಎರಡು ವೇರಿಯಬಲ್ಸ್ ಆಗಿರೋದ್ರಿಂದ, ಇನ್ ಟರ್ಮ್ಸ್ ಆಫ್ ಎಕ್ಸ್ ಆಗಿರೋದ್ರಿಂದ, ಫಸ್ಟ್ ನೀವು ಟೇಕ್ ಲಾಗ್ ಆನ್ ಬೋತ್ ಸೈಡ್, ಟೇಕ್ ಲಾಗ್ ಆನ್ ಬೋತ್ ಸೈಡ್, ದೆನ್ ಲಾಗ್ ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ ಸೈನ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎಕ್ಸ್. ಇದು ಫಸ್ಟ್ ಸ್ಟೆಪ್. ಲಾಗ್ ತಗೊಂಡಾದಮೇಲೆ ನೋಡಿ, ಇದು ಲಾಗ್ ಅಂತ ತಗೊಂಡಾದಮೇಲೆ ಇನ್ನೊಂದು ಕೆಲಸ ಇದೆ. ಏನು? ಆರ್ ಎಚ್ ಎಸ್ ಅಲ್ಲಿ ನಾವು ಈ ಫಾರ್ಮುಲಾ ಯೂಸ್ ಮಾಡಲೇಬೇಕು. ಲಾಗ್ ಎಮ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎನ್ ಲಾಗ್ ಎಮ್. ಪವರ್ ಆಫ್ ಎ ಲಾಗರಿಥಮಿಕ್ ನಂಬರ್ಸ್, ಪವರ್ ಆಫ್ ಎ ಲಾಗರಿಥಮಿಕ್ ನಂಬರ್ಸ್ ಈಸ್ ಆಲ್ವೇಸ್ ಕೊಡು ಎನ್ ಇಂಟು ಲಾಗ್ ಎಮ್. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರಲ್ಲ. ನಾವು ಲಾಗ್ ವೈ ಈಸ್ ಈಕ್ವಲ್ ಟು ಲಾಗ್ ಎಮ್ ಟು ದಿ ಪವರ್ ಆಫ್ ಎನ್, ಎನ್ ಅಂದ್ರೆ ಏನು? ಎಕ್ಸ್. ಎಕ್ಸ್ ಇಂಟು ಲಾಗ್ ಆಫ್ ಸೈನ್ ಎಕ್ಸ್. ಈಗ ಈ ಫಾರ್ಮುಲಾ ಅಪ್ಲೈ ಮಾಡಿದ್ದಾದಮೇಲೆ ಆರ್ ಎಚ್ ಎಸ್ ಅಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಪ್ರಾಡಕ್ಟ್ ಯೂಸ್ ಮಾಡಲೇಬೇಕು. ಏನು ಸರ್ ಪ್ರಾಡಕ್ಟ್? ಡೆರಿವೇಟಿವ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ಈಸ್ ಈಕ್ವಲ್ ಟು ಫಸ್ಟ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್. ಓಕೆ, ನೀವು ಪ್ರತಿಯೊಂದು ವಿಡಿಯೋ ನೋಡಿದಾಗ ಮಾತ್ರ ಅರ್ಥವಾಗುತ್ತೆ. ಸಪೋಸ್ ಯಾರೂ ವಿಡಿಯೋ ನೋಡಿರಲ್ಲ, ಏಕ್ದಮ್ ವಿಡಿಯೋ ನೋಡ್ಬಿಡ್ತೀರಿ, ಏನು ಅರ್ಥವಾಗುತ್ತೆ? ನಾವು ಸ್ಟಾರ್ಟಿಂಗಿಂದ ನಾವೇನು ಮ್ಯಾಥಮೆಟಿಕ್ಸ್ ಮಾಡ್ಕೊಂಬಂದಿದ್ದೀವಿ ಅಲ್ಲಿಂದ ನೋಡ್ಕೊಂಬಂದೆ 100% ಸಕ್ಸಸ್ ಆಗ್ತೀರಿ. 100% ಸಕ್ಸಸ್. ಈಗ ಇದರಲ್ಲಿ ಫಸ್ಟ್ ಫಂಕ್ಷನ್ ಯಾವುದು? ಎಕ್ಸ್. ಸೆಕೆಂಡ್ ಫಂಕ್ಷನ್ ಯಾವುದು? ಲಾಗ್ ಆಫ್ ಸೈನ್ ಎಕ್ಸ್. ಲಾಗ್ ಆಫ್ ಸೈನ್ ಎಕ್ಸ್ ಅಂತಲೇ ಓದಬೇಕು ಇದನ್ನು, ಲಾಗ್ ಇಂಟು ಸೈನ್ ಎಕ್ಸ್ ಅಂತ ಓದಬಾರ್ದು. ಯಾಕೆ ಸರ್ ಲಾಗ್ ಇಂಟು ಸೈನ್ ಎಕ್ಸ್ ಅಂತ ಓದಬಾರ್ದು? ಯಾಕೆ ಅಂದರೆ ನಾವು ಇಲ್ಲಿ ಓದ್ಬಿಡ್ತೀವಿ ನೋಡಿ, ಇದನ್ನು ಏನಂತ ಓದ್ತೀರಿ? ಎಕ್ಸ್ ಇಂಟು ವೈ. ಎಕ್ಸ್ ಇಂಟು ವೈ ಕ್ಯಾನ್ ಬಿ ರಿಟನ್ ಆಸ್ ವಾಟ್? ಎಕ್ಸ್ ವೈ. ಇಲ್ಲೂ ಬ್ರಾಕೆಟ್ ಇದೆ. ಎಕ್ಸು ಮತ್ತು ವೈ ಎರಡು ಸಪ್ರೇಟ್ ವೇರಿಯಬಲ್ ಫಂಕ್ಷನ್ಸು. ಬಟ್ ಇಲ್ಲಿ ಲಾಗ್ ಆಫ್ ಸೈನ್ ಎಕ್ಸ್ ಅನ್ನೋದು ನೋಡಿ, ಲಾಗ್ ಇಂಟು ಸೈನ್ ಎಕ್ಸ್ ಅಂತ ಓದಬಾರ್ದು. ಲಾಗ್ ಇದು ಕಾಂಪೋಸಿಟ್ ಫಂಕ್ಷನ್ನು. ಲಾಗ್ ಆಫ್ ಸೈನ್ ಎಕ್ಸ್ ಇಸ್ ಎ ಕಾಂಪೋಸಿಟ್ ಫಂಕ್ಷನ್. ಇವು ಡಿಫ್ರೆಂಟ್, ಎಕ್ಸ್ ಇಂಟು ವೈ ಆರ್ ಟೂ ಡಿಫ್ರೆಂಟ್ ವೇರಿಯಬಲ್ಸ್. ಓಕೆ, ಲಾಗ್ ಆಫ್ ಸೈನ್ ಎಕ್ಸ್ ಇಸ್ ಎ ಕಾಂಪೋಸಿಟ್ ಫಂಕ್ಷನ್ ಆಗಿರೋದ್ರಿಂದ ಇದನ್ನು ಡೋಂಟ್ ರೀಡ್ ಆಸ್ ಲಾಗ್ ಇಂಟು ಸೈನ್ ಎಕ್ಸ್ ಅಂತ ಓದಬಾರ್ದು. ಈಗ ಪ್ರಾಡಕ್ಟ್ ಯೂಸ್ ಮಾಡೋಣ. ಈಗ ಇದರಲ್ಲಿ ಫಸ್ಟ್ ಫಂಕ್ಷನ್ ಯಾವುದು? ಎಕ್ಸ್. ಸೆಕೆಂಡ್ ಫಂಕ್ಷನ್ ಯಾವುದು? ಲಾಗ್ ಆಫ್ ಸೈನ್ ಎಕ್ಸ್. ಲಾಗ್ ವೈ ನಮಗೆ ಚೆನ್ನಾಗಿ ಗೊತ್ತಿದೆ. ಇಂಪ್ಲಿಸಿಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ, ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ, ಈಗ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದಾಗ ಲಾಗ್ ವೈಗೆ 1/y ಇಂಟು ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಯೂಸ್ ಮಾಡೋಣ. ಫಸ್ಟ್ ಇಂಟು ಫಸ್ಟ್ ಅಂಗೆಯಲ್ಲಿ ಡೆರಿವೇಟಿವ್ ಆಫ್ ಸೆಕೆಂಡ್ ಲಾಗ್ ಆಫ್ ಸೈನ್ ಎಕ್ಸ್ ಅಂದಾಗ 1/sin x. ಈ ಸೈನ್ ಎಕ್ಸ್ಗೆ ಮತ್ತೆ ಡಿಫರೆನ್ಷಿಯೇಟ್ ಮಾಡಬೇಕು ಕಾಸ್ ಎಕ್ಸ್. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್? ಕಾಸ್ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್. ಸೆಕೆಂಡ್ ಫಂಕ್ಷನ್ ಯಾವುದು? ಲಾಗ್ ಆಫ್ ಸೈನ್ ಎಕ್ಸ್ ಸೆಕೆಂಡ್ ಫಂಕ್ಷನ್ನು.
ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ ಒನ್, ಅದು ಬರೆದ್ರು ಒಂದೇ ಬಿಟ್ಟರು ಒಂದೇ ಬರೆದಿರ್ತೀನಿ. ಈಗ ನಮಗೆ ಬೇಕಾಗಿರೋದೇನೋ ರಿಕ್ವೈರ್ಡ್ ಡಿ ವೈ ಓವರ್ ಡಿ ಎಕ್ಸ್ ಬೇಕಾಗಿರೋದ್ರಿಂದ ಈ ವೈನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಡಿ ವೈ ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಇಂಟು ಎಕ್ಸ್, ಒನ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಈ ಒನ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ನ ಬೇಕಾದ್ರೆ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ನ ಕಾಟ್ ಎಕ್ಸ್ ಅಂತ ಕರಿಬೋದು. ಪ್ಲಸ್ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ ತೊಂದರೆ ಏನಾಗಲ್ಲ. ವೈ ಅಂದರೆ ಏನು ಸಫುಟ್ ಮಾಡಬೇಕು, ಲಾಗ್ ಆಫ್ ಸೈನ್ ಎಕ್ಸ್ ಇಂಟು ಒನ್ ಅಂದರೆ ಅಷ್ಟೇ ಬರುತ್ತೆ. ಈಗ ನಮಗೆ ವೈ ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ಆಗಿರೋದ್ರಿಂದ ಆನ್ಸರನ್ನು ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲೇ ಇಡಬೇಕು. ವೈಗೆ ಅವನೇನು ಫಂಕ್ಷನ್ಸ್ ಕೊಟ್ಟಿರ್ತಾನೆ ಅದನ್ನು ಸಫುಟ್ ಮಾಡೋಣ. ನಾವು ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂದರೆ ಅವನು ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಗಿವನ್ ಫಂಕ್ಷನ್ ಸೈನ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂತ ಬೇಕಾದ್ರೂ ಅಥವಾ ಒನ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಬರೆದ್ರೂ ಕರೆಕ್ಟೇ. ಕಾಟ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಸೈನ್ ಎಕ್ಸ್, ದಿಸ್ ಈಸ್ ದಿ ಆನ್ಸರ್. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ಏನನ್ನು ನೀ ಎಷ್ಟು ಒಂದು 50 ಪ್ರಾಬ್ಲಮ್ ಮಾಡು, ಸೈನ್ ಎಕ್ಸ್ ಫಿಕ್ಸ್ ಮಾಡ್ಕೋ, ಸೈನ್ ಎಕ್ಸೇ ಇರಲಿ, ಇಲ್ಲಿ ಎಕ್ಸ್ ಲಾಗ್ ಎಕ್ಸ್ ಕಾಸ್ ಎಕ್ಸ್ ಟ್ಯಾನ್ ಎಕ್ಸ್ ಸೆಕೆಂಡ್ ಎಕ್ಸ್ ಕೊಸೆಕೆಂಡ್ ಎಕ್ಸ್ ಆದರೆ ರಿಪೀಟ್ ಮಾಡಿದ್ದೀನಿ ನಾನು. ಆಮೇಲೆ ಇದು ಫಿಕ್ಸ್ ಮಾಡ್ಕೋ, ಇಲ್ಲಿ ಚೇಂಜ್ ಮಾಡು, ಸೈನ್ ಎಕ್ಸ್ ಕಾಸ್ ಎಕ್ಸ್ ಟ್ಯಾನ್ ಎಕ್ಸ್ ಸೆಕೆಂಡ್ ಎಕ್ಸ್ ಸೈನ್ ವರ್ಸ್ ಎಕ್ಸ್. ಓಕೆ, ಬೇಕಾದಷ್ಟು ಪ್ರಾಬ್ಲಮ್ಸ್ ಮಾಡಿ, ಇಲ್ಲಿ ಬೇಕಾದ ತಿರುವ ಮತ್ತು ಎಕ್ಸ್ ಸ್ಕ್ವೇರ್ ಮಾಡ್ಕೋ, ಎಕ್ಸ್ ಕ್ಯೂಬ್ ಮಾಡ್ಕೋ, ಬರುತ್ತೆ. ಈಗ ಇದೇ ಪ್ರಾಬ್ಲಮನ್ನು ಒಂದೇ ಸ್ಟೆಪ್ಪಲ್ಲಿ ಸಿ ಇ ಟಿಗೆ, ಓಕೆ ಸಿ ಇ ಟಿಗೆ, ಎ ಟ್ರಿಪಲ್ಲಿಗೆ, ಕಾಮೆಟ್ಗೆ, ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಒಂದೇ ಸ್ಟೆಪ್ಪಲ್ಲಿ ಬೇಕಾದ್ರೆ ಆನ್ಸರ್ ಇಡ್ಬೋದು. ಹೆಂಗೆ ಸರಿ ಇಡೋದು ನೋಡಿ, ಇಫ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಬರೆದಿದ್ದೀನಲ್ವ ಪವರು ಮತ್ತು ಬೇಸ್, ಇದ್ಯಾವುದಿದು ಪವರು ಇದೇನಿದು ಬೇಸ್. ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಒಂದೇ ಸ್ಟೆಪ್ಪಲ್ಲಿ ಸಿ ಇ ಟಿಗೆ, ಎ ಟ್ರಿಪಲ್ ಇ, ಜೆ ಇ, ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಹೆಂಗೆ ಒಂದೇ ಸ್ಟೆಪ್ಪಲ್ಲಿ. ಅದಕ್ಕೊಂದು ಫಾರ್ಮುಲಾ ನೋಡಿ ಹೆಂಗೆ ಬರಿತೀನಿ, ಬೇಸ್ ಪವರ್, ಬೇಸು ಪವರ್ ಹಂಗೆ ಇರುತ್ತೆ ಅವ್ನು ಕೊಟ್ಟಿರೋ ಫಂಕ್ಷನ್. ಇದು ಉಲ್ಟ ಬರಿ ಪವರ್ ಬೈ ಬೇಸ್, ಇದು ಉಲ್ಟ ಬರಿ ಇಲ್ಲಿ ಬೇಸ್ ರೈಸ್ ಟು ಪವರ್ ಪಿ ಬೈ ಬಿ, ಪಿ ಅಂದ್ರೆ ಏನು ಪವರ್ ಬೇಸ್ ಇಂಟು ಡೆರಿವೇಟಿವ್ ಆಫ್ ಬೇಸ್ ಪ್ಲಸ್ ಲಾಗ್ ಆಫ್ ಬೇಸ್ ಇಂಟು ಡೆರಿವೇಟಿವ್ ಆಫ್ ಪವರ್. ಈ ಫಾರ್ಮುಲಾ ಅಪ್ಲೈ ಮಾಡಿ ಒಂದೇ ಸ್ಟೆಪ್ಪಲ್ಲಿ ಇಟ್ಬಿಡ್ತೀನಿ ನೋಡಿ, ಇಲ್ಲಿ ಆನ್ಸರ್ ಇದೆ ನೋಡ್ತಾರೆ, ಹಂಗೆ ಇದೇ ಫಂಕ್ಷನ್ ನೋಡ್ತಾರೆ, ಇದೇ ತೊಗೊಂಡಿರ್ತೀನಿ ನಾನು. ಡಿ ವೈ ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಬೇಸು ಸೈನ್ ಎಕ್ಸು ಕೂಲಾಗೇನೆ ಪವರು ಎಕ್ಸು, ಬೇಸು ಸೈನ್ ಎಕ್ಸು ಪವರು ಎಕ್ಸು, ಇಲ್ಲಿ ಬರೋಣ. ಪವರ್ ಏನಪ್ಪ ಎಕ್ಸ್, ಬೇಸ್ ಏನಪ್ಪ ಸೈನ್ ಎಕ್ಸು ಇಂಟು ಡೆರಿವೇಟಿವ್ ಆಫ್ ಬೇಸ್, ಬೇಸ್ಗೆ ಡಿಫ್ರೆನ್ಷಿಯೇಟ್ ಮಾಡಪ್ಪ ಸೈನ್ ಎಕ್ಸ್ಗೇನಪ್ಪ ಕಾಸ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಬೇಸ್ ಏನೈತೆ ಅದನ್ನು ಬರೆಯಪ್ಪ ಸೈನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಪವರ್, ಪವರ್ ಏನೈತೆಯ ಎಕ್ಸ್, ಅದಕ್ಕೇನು ಡಿಫ್ರೆನ್ಷಿಯೇಷನ್ನು ಒನ್ ಬಂದಿದೆಯಾ ಆನ್ಸರ್ ಚೆಕ್ ಮಾಡೋದು. ಸೈನ್ ಎಕ್ಸ್ ಹೊಡೆದು ಪವರ್ ಆಫ್ ಎಕ್ಸ್ ಇದೆ, ಎಕ್ಸ್ ಇಂಟು ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದರೆ ಏನು ಕಾಟ್ ಎಕ್ಸ್ ಇದೆ ಪ್ಲಸ್ ಲಾಗ್ ಆಫ್ ಸೈನ್ ಎಕ್ಸ್ ಒಂದೇ ಸ್ಟೆಪ್ಪಲ್ಲಿ. ಓಕೆ, ಸಿ ಇ ಟಿ ಅಂತ ಕಾಮೆಥಡಲ್ಲಿ ಮಾಡೋ, ಬಟ್ ಎಕ್ಸಾಮ್ಗೆ ಹಿಂಗೆ ಮಾಡಬಾರ್ದು. ಓಕೆ, ಎಕ್ಸಾಮಿನೇಷನಲ್ಲಿ ಈ ಥರ ಸ್ಟೆಪ್ ವೈಸೇ ಮಾಡಬೇಕು, ಸಿ ಇ ಟಿಗೆ ಮಾತ್ರ ಹಂಗೆ ಮಾಡಬೇಕಷ್ಟೆ. ಓಕೆ, ಇನ್ನೊಂದು ಪ್ರಾಬ್ಲಮ್ ಮಾಡ್ತೇನೆ, ನೀವು ರಿಮೈನಿಂಗ್ ಪ್ರಾಬ್ಲಮ್ಸನ್ನು ಮಾಡಿವ್ರಿ. ಓಕೆ, ಇಫ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಹೋಲ್ಡ್ ದಿ ಪವರ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ತಾಣ. ಓಕೆ, ಡಿಫ್ರೆಂಟ್ ಆಗಿರಲಿ ಡಿ ವೈ ಓವರ್ ಡಿ ಎಕ್ಸ್. ಓಕೆ, ಇಮ್ಮಿಡಿಯೇಟಾಗಿ ಪವರು ಮತ್ತು ಬೇಸ್ ಎರಡು ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿರೋದ್ರಿಂದ ಟೇಕ್ ಲಾಗ್ ಆನ್ ಬೋತ್ ಸೈಡ್, ಟೇಕ್ ಲಾಗ್ ಆನ್ ಬೋತ್ ಸೈಡ್, ಲಾಗ್ ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ ಕಾಸ್ ಎಕ್ಸ್ ಹೋಲ್ಡ್ ಟು ದಿ ಪವರ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಲಾಗ್ ವೈ ಈಸ್ ಈಕ್ವಲ್ ಟು ಆದರೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಲಾಗ್ ಎಮ್ ಟು ದಿ ಪವರ್ ಆಫ್ ಎನ್ ಫಾರ್ಮುಲಾ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಲಾಗ್ ಆಫ್ ಕಾಸ್ ಎಕ್ಸ್. ನಾವು ಬೈ ಯೂಸಿಂಗ್ ಪ್ರೊಡಕ್ಟ್ ಟು ಲನ್ ಆರ್ ಎಚ್ ಎಸ್, ಫಸ್ಟ್ ಫಂಕ್ಷನ್ ಏನು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಸೆಕೆಂಡ್ ಫಂಕ್ಷನ್ನು ಲಾಗ್ ಆಫ್ ಕಾಸ್ ಎಕ್ಸ್. ನಾವು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದಾಗ ಲಾಗ್ ವೈ ಅಂದರೆ ಒನ್ ಅವರ್ ವೈ ಇಂಟು ಡಿ ವೈ ಓವರ್ ಡಿ ಎಕ್ಸ್ ಬೈ ಯೂಸಿಂಗ್ ಪ್ರೊಡಕ್ಟ್ ರೂಲ್ ಫಸ್ಟ್ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಡೆರಿವೇಟಿವ್ ಆಫ್ ಲಾಗ್ ಆಫ್ ಕಾಸ್ ಎಕ್ಸ್ ಅಂದರೆ ಒನ್ ಬೈ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ನು ಮೈನಸ್ ಸೈನ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಸೆಕೆಂಡ್ ಫಂಕ್ಷನ್ ಲಾಗ್ ಆಫ್ ಕಾಸ್ ಎಕ್ಸ್
into derivative of time as of x andre 1 by 1 plus x square. Now dy over dx is equal to y na cross maadi y andre enu anta bekar substitute maadi thondre enagala enu y andre cos x whole to the power of tan inverse of x into tan inverse of x. ಇಲ್ಲಿ ಬೇಕಾದ್ರೆ ಇಲ್ಲಿ ಮೈನಸ್ ಇದೆ ಅಲ್ವಾ, ಪ್ಲಸ್ ಇಂಟು ಇಲ್ಲಿ ಮೈನಸ್ ಬೇಕಾದ್ರೆ ಬರಿಬೋದು. ನಾವು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್, ಇಲ್ಲಿ ಮೈನಸ್ ಬರೆದಿದ್ದೇನೆ, ಪ್ಲಸ್ ಲಾಗ್ ಆಫ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್. ಓಕೆ, ದಿಸ್ ಇಸ್ ದ ಆನ್ಸರ್. ಓಕೆ, ಒಂದಿಷ್ಟು ಪದ ಇಡೋಣ ಈಗ ಸಿ ಇಟಿಗೆ, ಎ ಟ್ರಿಪಲಿಗೆ, ಜೈಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಪದ ಆನ್ಸರ್ ನೋಡೋಣ. ಇದರಲ್ಲಿ ಪವರ್ ಯಾವುದು, ಟೈಮ್ ಮಸ್ ಆಫ್ ಎಕ್ಸು, ಬೇಸ್ ಯಾವುದು ಕಾಸ್ ಎಕ್ಸು, ಅದ್ರ ಪ್ರಕಾರ ಹೋಗೋಣ. ಡಿ ವೈ ಓವರ್ ಡಿ ಎಕ್ಸ್ ಸಿ ಇ ಟಿಗೆ ಅಷ್ಟೇ ಇದು, ಬೇಸು ಕಾಸ್ ಎಕ್ಸು ಹೋಲ್ ಟು ದಿ ಪವರ್ ಆಫ್ ಟೈಮ್ ಮಸ್ ಆಫ್ ಎಕ್ಸು. ನಾವು ಪವರು ಟೈಮ್ ಮಸ್ ಆಫ್ ಎಕ್ಸು ಬೇಸು ಕಾಸ್ ಎಕ್ಸು ಇಂಟು ಡೆರಿವೇಟಿವ್ ಆಫ್ ಬೇಸ್ ಅಂದರೆ ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ನು ಮೈನಸ್ ಸೈನ್ ಎಕ್ಸು, ಪ್ಲಸ್ ಲಾಗ್ ಆಫ್ ಬೇಸ್ ಅಂದರೆ ಏನು ಕಾಸ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಪವರ್ ಟೈಮ್ ಮಸ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ನು 1 ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಡೈರೆಕ್ಟ್ ಬೇಕಾದ್ರೆ ಇದು ಬರಿಬೋದು, ಚೆಕ್ ಮಾಡಿ ಆನ್ಸರ್ನ. ಕಾಸ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಟೈಮ್ ಮಸ್ ಆಫ್ ಎಕ್ಸ್ ಮೈನಸ್ ಇಲ್ಲಿದೆ ಮೈನಸ್ಸು ಟೈಮ್ ಮಸ್ ಆಫ್ ಎಕ್ಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಟ್ಯಾನ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಕಾಸ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಒಂದಿಷ್ಟು ಪದ ಇಟ್ಟಿದ್ದೀವಿ, ಬಟ್ ಎಕ್ಸಾಮಿನೇಷನಿಗೆ ಮಾತ್ರ ಈ ಥರ ಮಾಡಬಾರ್ದು. ಸಿ ಇ ಟಿಗೆ, ಎ ಟ್ರಿಪಲಿಗೆ, ಜೈಗೆ ಮಾತ್ರ ಆ ಥರ ಮಾಡಬೇಕು, ಎಕ್ಸಾಮಿನೇಷನ್ಗೆ ಈ ಥರ ಮಾಡಬೇಕು. ಓಕೆ, ಟ್ರೈ ಮಾಡ್ತಿರೋದಾ? ಒಂದು 5-6 ಪ್ರಾಬ್ಲಮ್ಸ್ ಟ್ರೈ ಮಾಡಿ, ನೀವು 20 ಪ್ರಾಬ್ಲಮ್ಸ್ ಮಾಡ್ಬೋದು, 25 ಪ್ರಾಬ್ಲಮ್ಸ್ ಮಾಡಿ, ನಾನು ಒಂದು 5-6 ಎಕ್ಸಾಂಪಲ್ಸ್ ಬರ್ದಿರ್ತೀನಿ. ಓಕೆ, ಎಷ್ಟು ಬೇಕಾದ್ರೂ ಪ್ರಾಬ್ಲಮ್ಸ್ ಮಾಡ್ಬೋದು. ಈಗ ಹೋಮ್ವರ್ಕ್ ಕೊಟ್ಟಿರ್ತೀನಿ, ಇಫ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎಕ್ಸ್ ಟ್ಯಾನ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಕಾಟ್ ಎಕ್ಸ್, ಇಫ್ ವೈ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಲಾಗ್ ಎಕ್ಸ್, ಇಫ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎಕ್ಸ್ ಪವರ್ ಎಕ್ಸ್, ಇಫ್ ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಇಷ್ಟನ್ನು ಮಾಡಿ, ಓಕೆ, ಟ್ರೈ ಮಾಡಿ. ನೀವು ನಾನು ಈಗ ಎಷ್ಟು ಪ್ರಾಬ್ಲಮ್ ಕೊಟ್ಟಿದ್ದೀನಿ, 1, 2, 3, 4, 5 ಕೊಟ್ಟಿದ್ದೀನಿ, ನೀವು 20 ಪ್ರಾಬ್ಲಮ್ಸ್ ಮಾಡ್ಬೋದು. ಟ್ರೈ ಮಾಡ್ತಿರಲ್ವಾ? ಟ್ರೈ ಮಾಡಿ, ನನಗೆ ವಾಟ್ಸಪ್ಪಿ ಸೆಂಡ್ ಮಾಡಿ. ಓಕೆ, ಇದನ್ನು ಜಿ ಎಚ್ ಎಮ್ ಎಸ್ ಯೂಟ್ಯೂಬ್ ಅಪ್ಲೋಡ್ ಮಾಡಿರ್ತೀನಿ, ಕರ್ನಾಟಕದ ಯಾವುದೇ ಸ್ಟೂಡೆಂಟ್ಸು ಉಚಿತವಾಗಿ ನೋಡಿ ಕಲಿಬಹುದು. ಓಕೆ, ಅರ್ಥವಾದರೆ ನೋಡಿ, ಇಲ್ಲ ಅಂದರೆ ನೋಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸನ್ನು ಮಾಡೋಣ. ಓಕೆ, ಥ್ಯಾಂಕ್ ಯು.